ಸ್ನೇಹಿತರೆ, ಉತ್ತರ ಕರ್ನಾಟಕ ಮತ್ತು ಕರಾವಳಿಗೆ ಸಂಪರ್ಕ ಬೆಸೆಯುವ ಮಹತ್ವದ ಯೋಜನೆಗಳಲ್ಲಿ ಒಂದಾದ ಬಹುನಿರೀಕ್ಷಿತ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗಕ್ಕೆ ಇದ್ದ ಅಡೆತಡೆಗಳನ್ನು ನಿವಾರಿಸಿ ಕೊನೆಗೂ ಕರ್ನಾಟಕ ಹೈಕೋರ್ಟ್ ಹಸಿರು ನಿಶಾನೆ ತೋರಿಸಿದೆ. ಐಎಎಲ್ ಅಂದರೆ ವೃಕ್ಷಾ ಫೌಂಡೇಶನ್ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ವಿಲೇವಾರಿಗೊಳಿಸಿದ ಕೋರ್ಟ್ ಆ ಮೂಲಕ ದಶಕಗಳಿಗೂ ಹೆಚ್ಚು ಕಾಲ ನೆನೆಗುದ್ದಿಗೆ ಬಿದ್ದಿದ್ದ ಈ ಮಾರ್ಗಕ್ಕೆ ಮತ್ತೆ ಮರುಜೀವ ನೀಡಿದ್ದು ಶೀಘ್ರದಲ್ಲೇ ಕಾಮಗಾರಿ ಪ್ರಾರಂಭವಾಗಲಿದೆ ಎನ್ನಲಾಗುತ್ತಿದೆ. ಅಂಕೋಲಾ ಹುಬ್ಬಳ್ಳಿ ರೈಲ್ವೆ ಮಾರ್ಗಕ್ಕೆ ಪ್ರಯತ್ನಿಸುತ್ತಿರುವುದು ಇಂದು ನಿನ್ನೆಯದಲ್ಲ. 90ರ ದಶಕದಲ್ಲಿ ಈ ಮಾರ್ಗಕ್ಕೆ ಯೋಜನೆ ರೂಪಿಸಿ ನೀಲನಕ್ಷೆ ತಯಾರಿಸಲಾಗಿತ್ತು. ಒಟ್ಟು 168.30 ಕಿಲೋಮೀಟರ್ ಉದ್ದದ ಈ ಮಾರ್ಗ ಹುಬ್ಬಳ್ಳಿಯಿಂದ ಪ್ರಾರಂಭವಾಗಿ ಮಿಶಿರಿಕೋಟ್, ಕಲಘಟಗಿ, ಕಿರುವಟ್ಟಿ, ಯಲ್ಲಾಪುರ, ರಾಮನಗುಳಿ, ಸುಂಕ್ಸಾಲ್, ಹೊನ್ನಳ್ಳಿ, ನವಗದ್ದೆ ಮಾರ್ಗವಾಗಿ ಅಂಕೋಲಾ ತಲುಪಲು ಯೋಜನೆ ರೂಪಿಸಲಾಗಿತ್ತು. 1999ರಲ್ಲಿ ಅಂದಿನ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂಕೋಲಾ ಹುಬ್ಬಳ್ಳಿ ಮಾರ್ಗಕ್ಕೆ ಶಂಕುಸ್ಥಾಪನೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಿದರು. ನಂತರ ಹುಬ್ಬಳ್ಳಿಯಿಂದ ಕಲಘಟಗಿವರೆಗೂ 34 ಕಿಲೋಮೀಟರ್ ಉದ್ದದ ಹಳಿಯನ್ನು ನಿರ್ಮಿಸಲಾಗಿತ್ತು. ಆದರೆ ಮುಂದಿನ ಮಾರ್ಗಕ್ಕೆ ಪರಿಸರವಾದಿಗಳು ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದರಿಂದ ಕಾಮಗಾರಿ ಸ್ಥಗಿತವಾಗಿ ನೆನೆಗುದ್ದಿಗೆ ಬಿದ್ದಿತ್ತು. ಇದಾದ ನಂತರ ಹುಬ್ಬಳ್ಳಿ ರೈಲ್ವೆ ನಿಗಮ ಹಾಗೂ ಪರಿಸರವಾದಿಗಳ ನಡುವೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯುತ್ತಲೇ ಇತ್ತು. 2020ರಲ್ಲಿ ರಾಜ್ಯ ವನ್ಯಜೀವಿ ಮಂಡಳಿಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದರೂ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ, ವೃಕ್ಷಾ ಫೌಂಡೇಶನ್ನಂಥ ಪರಿಸರವಾದಿಗಳು ತಡೆಯಾಜ್ಞೆ ತಂದಿದ್ದರು. ಪರಿಸರವಾದಿಗಳು ಹೇಳುವುದೇನೆಂದರೆ ಈ ಯೋಜನೆಯಿಂದ ಲಕ್ಷಾಂತರ ಮರಗಳ ಮಾರಣಹೋಮವಾಗುತ್ತದೆ. ರೈಲು ಹಾದು ಹೋಗುವ ಈ ಮಾರ್ಗ ಅತಿಸೂಕ್ಷ್ಮ ಪ್ರದೇಶವಾಗಿದ್ದು ಹುಲಿ, ಕಪ್ಪು ಚಿರತೆಯಂಥ 35ಕ್ಕೂ ಹೆಚ್ಚು ವನ್ಯಜೀವಿಗಳು ವಾಸಿಸುತ್ತವೆ. ಜೊತೆಗೆ ಅನೇಕ ಪಕ್ಷಿ ಸಂಕುಲಗಳಿವೆ. ಇದಲ್ಲದೆ ಈ ಮಾರ್ಗದಿಂದ ಕಾಳಿ ನದಿಯ ಹರಿವಿನ ಮೇಲೂ ಪ್ರಭಾವ ಬೀರಲಿದೆ. ಈ ಭಾಗದಲ್ಲಿ ಅನೇಕ ಔಷಧೀಯ ಸಸ್ಯಗಳು ಹಾಗೂ ಮರಗಳಿವೆ ಎನ್ನುವುದು ಈ ಪರಿಸರವಾದಿಗಳ ವಾದವಾಗಿತ್ತು. ಇದಕ್ಕೆ ಸಮರ್ಥವಾಗಿ ಪ್ರತಿವಾದ ಮಂಡಿಸಿದ ಜಿಲ್ಲೆಯವರೇ ಆದ ನ್ಯಾಯವಾದಿ ಆರ್ ಜಿ ಕೊಲ್ಲೆ ಹಾಗೂ ಅಕ್ಷಯ್ ಕೊಲ್ಲೆಯವರ ವಾದವನ್ನು ಆಲಿಸಿದ ಕೋರ್ಟ್ ವೃಕ್ಷಾ ಫೌಂಡೇಶನ್ ಅರ್ಜಿಯನ್ನು ವಜಾಗೊಳಿಸಿ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗಕ್ಕೆ ಹಸಿರು ನಿಶಾನೆ ತೋರಿಸಿದೆ. ಇನ್ನು ಈ ಯೋಜನೆಗೆ 1998ರಲ್ಲಿ 600 ಕೋಟಿ ರೂಪಾಯಿಯನ್ನು ಅಂದಾಜು ಮಾಡಲಾಗಿತ್ತು. ನಂತರ ಬದಲಾಗಿ 1153 ಕೋಟಿಗೆ ತಲುಪಿತು. ಅಲ್ಲಿಂದ ಯೋಜನೆಗಳು ಮುಂದಕ್ಕೆ ಸಾಗುತ್ತಾ ಹೋದ ಹಾಗೆ ಆ ಯೋಜನೆಯ ಬಜೆಟ್ ಕೂಡ ಏರಿಕೆಯಾಗುತ್ತಾ ಹೋಗಿದೆ. 2016-2017 ಸಾಲಿನಲ್ಲಿ 3,250 ಕೋಟಿಗೆ ಏರಿಕೆಯಾಗಿದ್ದು ಈ ಯೋಜನೆ ಅನುಷ್ಠಾನಕ್ಕೆ ಬರುವುದರೊಳಗೆ ಇನ್ನಷ್ಟು ಏರಿಕೆಯಾಗಲಿದೆ. ಈ ಯೋಜನೆಯ ಮಾರ್ಗವು 168.30 ಕಿಲೋಮೀಟರ್ ಹೊಂದಿದ್ದು ಈ ಪೈಕಿ 105.17 ಕಿಲೋಮೀಟರ್ ಸಮತಟ್ಟು ಪ್ರದೇಶವಾದರೆ 63.10 ಕಿಲೋಮೀಟರ್ ಭೂಮಿಘಟ್ಟದ ಇಳಿಜಾರು ಪ್ರದೇಶವಾಗಿದೆ. ಅದಕ್ಕಾಗಿ ಈ ಭಾಗದಲ್ಲಿ ಸರಿಸುಮಾರು 34 ಸುರಂಗಗಳು ನಿರ್ಮಾಣಗೊಳ್ಳಲಿದ್ದು ಈ ಸುರಂಗ ಮಾರ್ಗದ ಉದ್ದ 21.88 ಕಿಲೋಮೀಟರ್ ಆಗಲಿದೆ. ಇದಲ್ಲದೆ ನದಿಹಳ್ಳಗಳ ಮೂಲಕ ಈ ಮಾರ್ಗವು ಸಾಗುವುದರಿಂದ 50 ದೊಡ್ಡ ಸೇತುವೆ, 220 ಕಿರು ಸೇತುವೆ ಸಹಿತ 329ಕ್ಕೂ ಅಧಿಕ ಸೇತುವೆ ನಿರ್ಮಾಣಗೊಳ್ಳಲಿದೆ. ಇದರ ಜೊತೆಗೆ 9 ರೈಲ್ವೆ ನಿಲ್ದಾಣಗಳ ನಿರ್ಮಾಣ ಈ ಅಂಕೋಲಾ ರೈಲ್ವೆ ಹುಬ್ಬಳ್ಳಿ ಮಾರ್ಗದ ಯೋಜನೆಯಲ್ಲಿ ಅಡಕವಾಗಿದೆ. ಉತ್ತರ ಕರ್ನಾಟಕ ಮತ್ತು ಕರಾವಳಿ ಎರಡು ಜಿಲ್ಲೆಗಳು ಪ್ರವಾಸೋದ್ಯಮ ತಾಣವಾಗಿದ್ದು ಈ ರೈಲು ಮಾರ್ಗ ನಿರ್ಮಾಣವಾದರೆ ಇನ್ನೂ ಹೆಚ್ಚಿನ ಉಪಯೋಗವಾಗಲಿದೆ. ಜೊತೆಗೆ ವ್ಯಾಪಾರ ವಹಿವಾಟಿಗೂ ಕೂಡ ಅನುಕೂಲಕರವಾಗಲಿದೆ. ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭುವನೇಶ್ವರಿ. ನಮಸ್ಕಾರ.